ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2023 ನೆಕ್ಸ್ಟ್ ವರ್ಷ ನಡೆಯೋ IPL ನವಂಬರ್ 15 ತಾರೀಕು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಎಲ್ಲ ತಂಡಗಳು ಕೂಡ ನಿಮ್ಮ ನಿಮ್ಮ ರೀಟೈನ್ ಪ್ಲೇಯರ್ ಲಿಸ್ಟ್ನ ಬಿಡುಗಡೆ ಮಾಡಿ ಅಂತ. RCB ತಂಡ ಇದೀಗ ಲೆಕ್ಕಾಚಾರ ಮಾಡಾಗಿದೆ. RCB ತಂಡದಿಂದ ಸ್ಟಾರ್ ಆಟಗಾರರು ಹೊರಗೆ ಹೋಗೋದಂತೂ ಕನ್ಫರ್ಮ್. ಲಾಸ್ಟ್ ಸಲ ಬಂದವರು ಈ ಸಲ ಇರೋದಿಲ್ಲ. ಡಿಸೆಂಬರ್ 15 ತಾರೀಕು IPL ಆಕ್ಷನ್ ನಡೆಯುತ್ತೆ, ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ನವಂಬರ್ 15 ತಾರೀಕು ಎಲ್ಲ ತಂಡದ ರಿಲೀಸ್ ಪ್ಲೇಯರ್ ಲಿಸ್ಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದೀಗ RCB ತಂಡದಿಂದ ಯಾವ ಆಟಗಾರರು ಆಚೆ ಹೋಗ್ಬೋದು ನೋಡೋದಾದರೆ, ಅನುಜ್ ರಾವತ್ ಅಂತೂ ಕನ್ಫರ್ಮ್ ರಿಲೀಸ್ ಆಗಿ ಆಗ್ತಾರೆ. ಅದ್ರ ಜೊತೆಗೆ ಶೆಫೆನ್ ರದರ್ಫುಡ್ ರಿಲೀಸ್ ಆಗ್ತಾರೆ, ಸಿದ್ಧಾರ್ಥ್ ಕೋಲ್ ರಿಲೀಸ್ ಆಗ್ತಾರೆ, ಮೈಪಾಲ್ ಲೋಂಬ್ರೋ ಅವರು ಕೂಡ RCB ತಂಡದಿಂದ ರಿಲೀಸ್ ಆಗ್ತಾರೆ ಅಂತ ಸುದ್ದಿ ಬರ್ತಿದೆ. ಹಾಗೆ ಲಾಸ್ಟ್ ಸೀಸನಲ್ಲಿ ಯಾರೆಲ್ಲ ಕಳಪೆ ಪ್ರದರ್ಶನ ಕೊಟ್ಟರು RCB ತಂಡದಿಂದ ಅವರೆಲ್ಲರೂ ಕೂಡ ರಿಲೀಸ್ ಆಗುವ ಸಿಚುವೇಶನ್ಗೆ ಬಂದಿದೆ. ಜೊತೆಗೆ ಸ್ಟಾರ್ ಆಟಗಾರರು ಕೂಡ ರಿಲೀಸ್ ಆಗುವ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ RCB ತಂಡದಿಂದ. RCB ತಂಡ ಯಾವಾಗಲೂ ಕೂಡ ಸರ್ಪ್ರೈಸ್ ಮೇಲೆ ಸರ್ಪ್ರೈಸು ಕೊಡ್ತಾನೆ ಇರ್ತಾರೆ. ಈ ಸಲನೂ ಅಷ್ಟೇ, ನವಂಬರ್ 15 ತಾರೀಕು ಬಿಡುಗಡೆ ಮಾಡಬೇಕು ರಿಟೈನ್ ಪ್ಲೇಯರ್ ಲಿಸ್ಟ್ನ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ RCB ತಂಡದಿಂದ ಯಾವ ಯಾವ ಆಟಗಾರರು ಔಟ್ ಆಗ್ಬೋದು ಅಂತ. ರಿಟೈನ್ ಆಗ ನಿಮಗೆ ಆಲ್ಮೋಸ್ಟ್ ಗೊತ್ತು, ಡ್ಯೂಪ್ಲಸಿಸ್, ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್, ಹೇಜಲ್ವುಡ್, ಹಸರಂಗ, ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಯಾರೆಲ್ಲ ಅವರೆಲ್ಲ ಆಲ್ಮೋಸ್ಟ್ ರಿಟೈನ್ ಆಗ್ತಾರೆ. ಪ್ಲೇಯಿಂಗ್ ಲೆವೆನಲ್ಲಿ ಯಾರೆಲ್ಲ ಇರಲಿಲ್ವೋ ಅವರೆಲ್ಲ ಕೂಡ RCB ತಂಡದಿಂದ ಔಟ್ ಆಗ್ತಾರೆ. ಸ್ಟಾರ್ ಆಟಗಾರರು ಕೂಡ ಔಟ್ ಆಗ್ತಾರೆ. ಡೇವಿಡ್ ವಿಲಿ, ಶೆಫೆನ್ ರದರ್ವುಡ್ ಕೂಡ ಔಟ್ ಆಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, RCB ಅಭಿಮಾನಿ ಲೈಕ್.